ಹಾಯ್ ಫ್ರೆಂಡ್ಸ್, ಇಡೀ ಭೂಮಿಯಲ್ಲಿ ಯಾವ ಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಕ್ರಿಶ್ಚಿಯನ್ನರು ಎಷ್ಟಿದ್ದಾರೆ, ಮುಸ್ಲಿಮರು ಎಷ್ಟಿದ್ದಾರೆ, ಈ ಲಿಸ್ಟ್ನಲ್ಲಿ ಹಿಂದೂಗಳು ಎಷ್ಟನೇ ಪ್ಲೇಸ್ನಲ್ಲಿದ್ದಾರೆ, ಬೌದ್ಧರು ಎಷ್ಟಿದ್ದಾರೆ. ಭೂಮಿಯಲ್ಲಿ 780 ಕೋಟಿಯಷ್ಟು ಜನಸಂಖ್ಯೆ ಇದೆ. ಫಾಲೋವರ್ಗಳ ಆಧಾರದಲ್ಲಿ ಜಗತ್ತಿನ ಟಾಪ್ 10 ಧರ್ಮಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಂಬರ್ 10, ಸ್ಪಿರಿಟಿಸಂ ಪಂಥ. ಈ ಲಿಸ್ಟ್ನಲ್ಲಿ 10ನೇ ಪ್ಲೇಸ್ನಲ್ಲಿರೋದು ಸ್ಪಿರಿಟಿಸಂ. ಇದೊಂದು ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ತಾತ್ವಿಕ ಸಿದ್ಧಾಂತವಾಗಿದೆ. ಇದು ಫ್ರಾನ್ಸ್ನಲ್ಲಿ 1850ರಲ್ಲಿ ಶುರುವಾಗಿತ್ತು. ವಿಶ್ವದ ಜನಸಂಖ್ಯೆಯ 0.19% ಅಂದ್ರೆ 1.5 ಕೋಟಿಯಷ್ಟು ಜನ ಇದನ್ನ ಫಾಲೋ ಮಾಡ್ತಾರೆ. ಇಲ್ಲಿ ಹೆಚ್ಚಾಗಿ ತಮ್ಮ ಪೂರ್ವಜರನ್ನ ಪೂಜಿಸಲಾಗುತ್ತೆ. ನಂಬರ್ 9, ಸಿಖ್ ಧರ್ಮ. ಈ ಲಿಸ್ಟ್ನಲ್ಲಿ 9ನೇ ಪ್ಲೇಸ್ನಲ್ಲಿರೋದು ಸಿಖ್ ಧರ್ಮ. ಭಾರತದಲ್ಲಿ ಹುಟ್ಟಿದ ಈ ಧರ್ಮವನ್ನು ವಿಶ್ವದ 0.30% ನಷ್ಟು ಜನ ಫಾಲೋ ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಧರ್ಮ 2.6 ಕೋಟಿಯಷ್ಟು ಅನುಯಾಯಿಗಳನ್ನ ಹೊಂದಿದೆ. ಭಾರತದಲ್ಲಿ, ಅದರಲ್ಲೂ ಪಂಜಾಬ್, ಹರಿಯಾಣ, ಚಂಡೀಗಢ, ದೆಹಲಿ ಮತ್ತು ಪಾಕಿಸ್ತಾನದ ಪಂಜಾಬ್ನಲ್ಲಿ ಇವರ ಸಂಖ್ಯೆ ಹೆಚ್ಚಾಗಿದೆ. ಕೆನಡಾದಲ್ಲೂ ಕೂಡ ಇವರ ಸಮುದಾಯ ದಿನೇ ದಿನೇ ದೊಡ್ಡದಾಗುತ್ತಲೇ ಇದೆ. ನಂಬರ್ 8, ಆಫ್ರಿಕನ್ ಸಾಂಪ್ರದಾಯಿಕ ಧರ್ಮ. ಟಾಪ್ 10 ಧರ್ಮಗಳ ಲಿಸ್ಟ್ನಲ್ಲಿ 8ನೇ ಪ್ಲೇಸ್ನಲ್ಲಿರೋದು ಆಫ್ರಿಕನ್ ಸಾಂಪ್ರದಾಯಿಕ ಧರ್ಮ. ಆಫ್ರಿಕಾದಲ್ಲಿ ಒಂದಷ್ಟು ಜನ ಅಲ್ಲಿನ ಸಾಂಪ್ರದಾಯಿಕ ಧರ್ಮಗಳನ್ನ ಫಾಲೋ ಮಾಡ್ತಾರೆ. ಇವರ ಸಂಖ್ಯೆ ಒಟ್ಟು ಜನಸಂಖ್ಯೆಯ 1.2% ಅಂದ್ರೆ 10 ಕೋಟಿಯಷ್ಟಿದೆ. ಈ ಧರ್ಮಗಳನ್ನು ಜಗತ್ತಿನ ಬೇರೆ ಭಾಗಗಳಲ್ಲಿ ಫಾಲೋ ಮಾಡೋದಿಲ್ಲ. ಆಯಾ ಭಾಗದ ಒಂದೊಂದು ಸಮುದಾಯಕ್ಕೆ ಮಾತ್ರವೇ ನಂಬಿಕೆಗಳು, ಸಂಪ್ರದಾಯಗಳು ಸೀಮಿತವಾಗಿವೆ. ನಂಬರ್ 7, ಜನಾಂಗೀಯ ಧರ್ಮಗಳು. ಈ ಲಿಸ್ಟ್ನಲ್ಲಿ 7ನೇ ಪ್ಲೇಸ್ನಲ್ಲಿರೋದು ಜನಾಂಗೀಯ ಧರ್ಮಗಳು. ಭೂಮಿಯ ಮೇಲಿರೋ ಜನಸಂಖ್ಯೆ ಪೈಕಿ 3.5% ನಷ್ಟು ಜನ ಜನಾಂಗೀಯ ಧರ್ಮಗಳು ಅಂದ್ರೆ ಸ್ಥಳೀಯ ಧರ್ಮಗಳನ್ನ ಪಾಲಿಸ್ತಾರೆ. ಅಂದ್ರೆ ಇವರ ಸಂಖ್ಯೆ 30 ಕೋಟಿಯಷ್ಟಿದೆ. ಇದು ಕೂಡ ಆಫ್ರಿಕನ್ ಸಾಂಪ್ರದಾಯಿಕ ಧರ್ಮದಂತೆಯೇ. ಇದು ಒಂದೊಂದು ಸ್ಥಳೀಯ ಜನಾಂಗಕ್ಕೆ ಸೀಮಿತವಾಗಿರುತ್ತೆ. ಇಂಥದ್ದು ಅಂತ ನಿರ್ದಿಷ್ಟ ಧರ್ಮ ಏನು ಇರೋದಿಲ್ಲ. ಆದ್ರೆ ಅವರವರ ನಂಬಿಕೆಗಳನ್ನ ಫಾಲೋ ಮಾಡಿಕೊಂಡು ಬಂದಿರ್ತಾರೆ. ಅವರನ್ನು ಒಟ್ಟಾಗಿ ಜನಾಂಗೀಯ ಧರ್ಮಗಳು ಅಂತ ಕರೆಯಲಾಗುತ್ತೆ. ನಂಬರ್ 6, ಚೀನಿ ಸಾಂಪ್ರದಾಯಿಕ ಧರ್ಮ. ಈ ಲಿಸ್ಟ್ನಲ್ಲಿ ನೆಕ್ಸ್ಟ್ ಬರುವುದು ಚೀನಿ ಸಾಂಪ್ರದಾಯಿಕ ಧರ್ಮ. ಕಮ್ಯುನಿಸ್ಟ್ ದೇಶ ಚೀನಾದಲ್ಲಿ ಅಲ್ಲಿನ ಸ್ಥಳೀಯ ಚೀನಿ ಧರ್ಮವನ್ನು ಫಾಲೋ ಮಾಡೋ ಜನ ಇದ್ದಾರೆ. ವಿಶ್ವದ ಜನಸಂಖ್ಯೆಯ ಸುಮಾರು 5% ನಷ್ಟು ಜನ ಇವರೇ ಇದ್ದಾರೆ. ಅಂದ್ರೆ 39 ಕೋಟಿಯಷ್ಟು ಜನ ಚೀನಿ ಸಾಂಪ್ರದಾಯಿಕ ಧರ್ಮವನ್ನು ಫಾಲೋ ಮಾಡ್ತಾರೆ. ಅಂದ್ರೆ ಚೀನಿಯರ ಪೈಕಿ ಹೆಚ್ಚು ಜನ ಫಾಲೋ ಮಾಡೋದು ಇದೇ ಧರ್ಮವನ್ನ. ಇಲ್ಲಿ ಪೂರ್ವಜರು ಮತ್ತು ಪ್ರಕೃತಿಯ ಆರಾಧನೆಯನ್ನು ನೋಡಬಹುದು. ನಂಬರ್ 5, ಬೌದ್ಧ ಧರ್ಮ. ಧರ್ಮದ ಗಾತ್ರದಲ್ಲಿ 5ನೇ ಪ್ಲೇಸ್ನಲ್ಲಿರೋದು ಬೌದ್ಧ ಧರ್ಮ. ಎಸ್, ಇಡೀ ಭೂಮಿಯಲ್ಲಿ ಬೌದ್ಧ ಧರ್ಮ ಪಾಲಿಸೋರು 50 ಕೋಟಿಯಷ್ಟು ಜನ ಇದ್ದಾರೆ. ಅಂದ್ರೆ ಒಟ್ಟು ಜನಸಂಖ್ಯೆಯ 5.06% ನಷ್ಟು ಇದ್ದಾರೆ. ಬೌದ್ಧ ಧರ್ಮವನ್ನು ಗೌತಮ ಬುದ್ಧ ಹುಟ್ಟು ಹಾಕಿದ್ದು ಪುರಾತನ ಭಾರತದಲ್ಲೇ, ಆದ್ರೂ ಅದು ಹರಡಿದ್ದು ಮಾತ್ರ ಭಾರತದಿಂದ ಹೊರಗೆ. ಚೀನಾ, ಥೈಲ್ಯಾಂಡ್, ಮಯನ್ಮಾರ್, ಜಪಾನ್, ಶ್ರೀಲಂಕಾ, ಕಾಂಬೋಡಿಯಾ, ವಿಯೆಟ್ನಾಂಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಾರೆ. ನಂಬರ್ 4, ಹಿಂದೂ ಧರ್ಮ. ಈ ಲಿಸ್ಟ್ನಲ್ಲಿ 4ನೇ ಪ್ಲೇಸ್ನಲ್ಲಿರೋದು ಹಿಂದೂ ಧರ್ಮ. ಇಡೀ ಭೂಮಿಯ ಜನಸಂಖ್ಯೆ ಪೈಕಿ 15.16% ನಷ್ಟು ಹಿಂದೂಗಳಿದ್ದಾರೆ. ಅಂದ್ರೆ 116 ಕೋಟಿಯಷ್ಟು ಜನ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಿದ್ದಾರೆ. ಇಡೀ ಭೂಮಿಯಲ್ಲಿ ನೇಪಾಳ ಬಿಟ್ರೆ ಹಿಂದೂ ರಾಷ್ಟ್ರ ಅಂತ ಯಾವುದೇ ದೇಶವಿಲ್ಲ. ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ. ಅಂದ್ರೆ 80% ನಷ್ಟು ಇದ್ರೂ ಸಾಂವಿಧಾನಿಕವಾಗಿ ಭಾರತ ಜಾತ್ಯಾತೀತ ದೇಶವಾಗಿದೆ. ಹಿಂದೂ ಧರ್ಮ ಭಾರತ, ನೇಪಾಳ ಬಿಟ್ರೆ ಬೇರೆ ಯಾವುದೇ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲ. ಜಾತಿ ಮತ್ತು ಧರ್ಮದ ಕೆಲವೊಂದು ಕಟ್ಟುಪಾಡುಗಳಿಂದಲೋ ಏನೋ ಹಿಂದೂ ಧರ್ಮ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ಹೆಚ್ಚಾಗಿ ಹರಡಲಿಲ್ಲ. ನಂಬರ್ 3, ಧರ್ಮ ನಂಬದವರು. ಭೂಮಿಯ ಮೇಲೆ ಧರ್ಮವನ್ನು ನಂಬೋರು ಇರುವಂತೆ ನಂಬದೇ ಇರೋರು ಕೂಡ ಇದ್ದಾರೆ. ಇವರು ಈ ಲಿಸ್ಟ್ನಲ್ಲಿ 3ನೇ ಪ್ಲೇಸ್ನಲ್ಲಿರೋದು ವಿಶೇಷ. ಯಾವ ಧರ್ಮದ ಸಹವಾಸವೇ ಬೇಡ ಅಂತ ಬದುಕ್ತಿರೋರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಜಗತ್ತಿನ 15.58% ಜನ ಈ ರೀತಿ ಬದುಕ್ತಿದ್ದಾರೆ.
ಅಂದ್ರೆ 119 ಕೋಟಿ ಜನ ಯಾವುದೇ ಧರ್ಮವನ್ನ ಫಾಲೋ ಮಾಡ್ತಿಲ್ಲ. ಸ್ವೀಡನ್, ವಿಯೆಟ್ನಾಂ, ಡೆನ್ಮಾರ್ಕ್, ನಾರ್ವೆ ಮತ್ತು ಜಪಾನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಭಾಗಕ್ಕೆ ಸೇರಿದ ಜನ ಇದ್ದಾರೆ. ಇವರು ಬರೀ ದೇವರು ಮಾತ್ರವಲ್ಲ, ಧರ್ಮವನ್ನೇ ನಂಬೋದಿಲ್ಲ, ಫಾಲೋ ಮಾಡೋದಿಲ್ಲ. ನಂಬರ್ 2, ಮುಸ್ಲಿಂ ಧರ್ಮ. ಭಾರತದಲ್ಲಿ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರು ಅನ್ನೋ ಸ್ಥಾನ ಇದೆ. ಆದರೆ ಇಡೀ ವಿಶ್ವದ ಜನಸಂಖ್ಯೆಯಲ್ಲಿ ಇವರ ಸಮುದಾಯ 2ನೇ ಸ್ಥಾನದಲ್ಲಿದೆ. ವಿಶ್ವದ ಒಟ್ಟು ಜನಸಂಖ್ಯೆಯ 24.9% ಇವರೇ ಇದ್ದಾರೆ. ಅಂದ್ರೆ 190 ಕೋಟಿ ಜನ ಇಸ್ಲಾಂ ಧರ್ಮವನ್ನ ಫಾಲೋ ಮಾಡ್ತಾರೆ. ಉತ್ತರ ಆಫ್ರಿಕಾ, ಮಿಡಲ್ ಈಸ್ಟ್ ಮತ್ತು ಪಶ್ಚಿಮ ಏಷ್ಯಾದ ಹಲವು ದೇಶಗಳು ಮುಸ್ಲಿಂ ದೇಶಗಳಾಗಿವೆ. ಜನಸಂಖ್ಯೆ ವೈಸ್ ನೋಡುವಾಗ ಇಂಡೋನೇಷ್ಯಾ ಮೊದಲ ಪ್ಲೇಸ್ನಲ್ಲಿದ್ದು 23 ಕೋಟಿ ಮುಸ್ಲಿಂ ಜನಸಂಖ್ಯೆ ಇದೆ. ಪಾಕಿಸ್ತಾನ 2ನೇ ಪ್ಲೇಸ್ನಲ್ಲಿದ್ದು 21 ಕೋಟಿ ಜನ ಇಸ್ಲಾಂ ಫಾಲೋ ಮಾಡ್ತಾರೆ. 3ನೇ ಪ್ಲೇಸ್ನಲ್ಲಿ ಭಾರತವೇ ಇದ್ದು ಇಲ್ಲಿ 20 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ. ಅಂದ್ರೆ ಮುಸ್ಲಿಂ ದೇಶಗಳು ಅಂತ ಕರೆಸಿಕೊಳ್ಳೋ ಎಷ್ಟೋ ದೇಶಗಳಿಗಿಂತ ಭಾರತದಲ್ಲೇ ಅವರ ಸಂಖ್ಯೆ ಜಾಸ್ತಿ ಇದೆ. ನಂಬರ್ 1, ಕ್ರಿಶ್ಚಿಯನ್ ಧರ್ಮ. ವಿಶ್ವದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕ್ರಿಶ್ಚಿಯನ್ನರು. ಜಗತ್ತಿನ ಒಟ್ಟು ಜನಸಂಖ್ಯೆಯ 31.11% ಇವರೇ ಇದ್ದಾರೆ. ಅಂದ್ರೆ 238 ಕೋಟಿಯಷ್ಟು ಜನ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡ್ತಿದ್ದಾರೆ. ಇದರಲ್ಲಿ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಸೇರಿದಂತೆ ಹಲವು ಉಪವಿಭಾಗಗಳು ಇವೆ. ಯುರೋಪಿಯನ್ನರು ತಮ್ಮ ವಸಾಹತುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಧರ್ಮ ಪ್ರಚಾರ ಮಾಡಿದ್ದು ಈ ಧರ್ಮ ದೊಡ್ಡದಾಗಿ ಬೆಳೆಯೋದಕ್ಕೆ ಸಹಕರಿಸಿತು ಎನ್ನಬಹುದು. ಅಮೆರಿಕಾದಲ್ಲಿ ಕ್ರಿಶ್ಚಿಯನ್ನರ ಜನಸಂಖ್ಯೆ ಜಾಸ್ತಿ ಇದೆ. ಇನ್ನುಳಿದಂತೆ ದಕ್ಷಿಣ ಅಮೆರಿಕಾ, ದಕ್ಷಿಣ ಆಫ್ರಿಕಾದ ದೇಶಗಳು, ರಷ್ಯಾ, ಯುರೋಪಿನ ದೇಶಗಳು, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲಿ ಇವರ ಸಂಖ್ಯೆ ಹೇರಳವಾಗಿದೆ. ಆದರೆ ಭಾರತದಲ್ಲಿ ಇವರು ಅಲ್ಪಸಂಖ್ಯಾತರಾಗಿದ್ದಾರೆ. ಇನ್ನು 11ನೇ ಪ್ಲೇಸ್ನಲ್ಲಿ ಜುದಾಯಿಸಂ ಅಂದರೆ ಯಹೂದಿ ಧರ್ಮ ಇದೆ. ಇದನ್ನು ಫಾಲೋ ಮಾಡೋರು 0.18% ಅಂದರೆ 1.47 ಕೋಟಿ ಜನರಿದ್ದಾರೆ. ಇಸ್ರೇಲ್ ಯಹೂದಿಗಳ ರಾಷ್ಟ್ರವಾಗಿದೆ. ಇನ್ನು ಭಾರತದಲ್ಲಿ ಹುಟ್ಟಿದ ಮತ್ತೊಂದು ಧರ್ಮ ಜೈನಿಸಂ 13ನೇ ಪ್ಲೇಸ್ನಲ್ಲಿದ್ದು 0.05% ಅಂದರೆ 42 ಲಕ್ಷ ಜನ ಇದನ್ನು ಫಾಲೋ ಮಾಡ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಭೂಮಿಯ ಮೇಲೆ ಅತಿ ಹೆಚ್ಚು ಜನ ಫಾಲೋ ಮಾಡೋ ಧರ್ಮಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಆದರೆ ಎಲ್ಲವನ್ನು ಮೀರಿದ ಧರ್ಮ ಅಂದರೆ ಅದು ನಿಜವಾದ ಧರ್ಮ. ಧರ್ಮ ಅನ್ನೋದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿದ್ದಲ್ಲ. ನಿಜವಾದ ಧರ್ಮ ಅಂದರೆ ಕೆಟ್ಟದ್ದನ್ನು ಮಾಡದಿರೋದು, ಪರರಿಗೆ ಮೋಸ ಮಾಡದಿರೋದು, ಸುಳ್ಳು ಹೇಳದಿರೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು. ಹೀಗೆ ಧರ್ಮಕ್ಕೆ ನಾನಾ ಮುಖಗಳಿವೆ. ಆದರೆ ಅವುಗಳು ಬೇರೆ ಬೇರೆ ಹೆಸರು ಪಡೆದು ಮನುಷ್ಯರ ನಡುವೆ ಗುಂಪುಗಳ ರಚನೆಯಾಗಿದೆ ಅಷ್ಟೇ. ಪ್ರತಿಯೊಬ್ಬರೂ ನಿಜವಾದ ಧರ್ಮವನ್ನು ಪಾಲಿಸಿದಾಗ ಮಾತ್ರವೇ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಈ ಲಿಸ್ಟ್ ನೋಡಿದ ಬಳಿಕ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.